ಹತ್ತಿರ ಆಗ್ತಾ ಇದ್ದಂತೆ ಬಿಜೆಪಿಯಿಂದ ಮಹದಾಯಿ ದಾಳ. ಬಿಜೆಪಿ ನವಕರ್ನಾಟಕ ಪರಿವರ್ತನಾ ಯಾತ್ರೆಯೊಂದಿಗೆ ಮಹದಾಯಿ ವಿವಾದ ಇತ್ಯರ್ಥಗೊಳ್ಳುವ ಸಾಧ್ಯತೆ ಇದೆ. ಯಾಕಂದ್ರೆ ಇಂದು ಪರಿವರ್ತನಾ ಯಾತ್ರೆಗೆ ಚಾಲನೆ ನೀಡಲಿರುವ ಅಮಿತ್ ಶಾ ಮಹದಾಯಿ ವಿಚಾರವಾಗಿ ಮಹತ್ವದ ಘೋಷಣೆಯೊಂದನ್ನ ಮಾಡಲಿದ್ದಾರೆ. ರಾಜ್ಯ ಬಿಜೆಪಿ ಗೋವಾ ಮತ್ತು ಮಹಾರಾಷ್ಟ್ರ ಸಿಎಂಗಳೊಂದಿಗೆ ಮಾತುಕತೆಗೆ ಯತ್ನಿಸಿದ್ರೂ ಪ್ರಯೋಜನ ಆಗಿರಲಿಲ್ಲ. ಆದರೆ ಈಗ ಗೋವಾ ಸಿಎಂ ಮನೋಹರ್ ಪರಿಕರ್ ಮತ್ತು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಜೊತೆ ಸಮಸ್ಯೆ ಕುರಿತಂತೆ ಮಾತುಕತೆಗೆ ಅಮಿತ್ ಶಾ ಮುಂದಾಗಲಿದ್ದಾರೆ. ಹೀಗಾಗಿ ಖುದ್ದು ಅಮಿತ್ ಶಾ ಮಾತುಕತೆಗೆ ಒಪ್ಪುವಂತೆ ಗೋವಾ ಮತ್ತು ಮಹಾರಾಷ್ಟ್ರ ಸಿಎಂಗಳಿಗೆ ಸೂಚನೆಯನ್ನ ನೀಡಲಾಗಿದೆ ಎಲ್ಲ ಅಂದುಕೊಂಡಂತೆ. ಆದರೆ ಬಿಜೆಪಿಯ ನವ ಕರ್ನಾಟಕ ಪರಿವರ್ತನಾ ಯಾತ್ರೆ ಮುಗಿಯುವ ವೇಳೆಗೆ ಮಹದಾಯಿ ವಿವಾದವೂ ಕೂಡ ಹರಿಯುವ ಸಾಧ್ಯತೆಗಳಿವೆ. ಬಿಜೆಪಿ ನವಕರ್ನಾಟಕ ನಿರ್ಮಾಣಕ್ಕಾಗಿ ಪರಿವರ್ತನಾ ಯಾತ್ರೆಗೆ ಇವತ್ತು ಚಾಲನೆ ಸಿಗಲಿದೆ. ಬೆಳಗ್ಗೆ 11 ಗಂಟೆಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ನವಕರ್ನಾಟಕ ಪರಿವರ್ತನಾ ಯಾತ್ರೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಚಾಲನೆ ನೀಡಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ 224 ಕ್ಷೇತ್ರಗಳಲ್ಲಿ 75 ದಿನಗಳ ಕಾಲ ಯಾತ್ರೆ ಸಂಚರಿಸಲಿದೆ. ಕೇರಳದ ಜನರಕ್ಷಾ ಯಾತ್ರೆ ಮಾದರಿಯಲ್ಲೇ ರಾಜ್ಯದಲ್ಲೂ ಯಾತ್ರೆ ನಡೆಯಲಿದ್ದು ವಾರಕ್ಕೆ ಒಬ್ಬರು ಕೇಂದ್ರದ ಬಿಜೆಪಿ ದಿಗ್ಗಜರು ರ್ಯಾಲಿಯಲ್ಲಿ ಭಾಗವಹಿಸಲಿದ್ದಾರೆ. ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ಅರುಣ್ ಜೇಟ್ಲಿ, ನಿತಿನ್ ಗಡ್ಕರಿ ಸೇರಿದಂತೆ ಕೇಂದ್ರ ಸಚಿವರ ದಂಡು ಯಾತ್ರೆಯಲ್ಲಿ ಬಂದು ಪ್ರಚಾರ ನಡೆಸಲಿದ್ದಾರೆ. ಅಷ್ಟೇ ಅಲ್ಲ, ಕಟ್ಟರ ಹಿಂದುತ್ವವಾದಿಗಳಾದ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್, ಉಮಾಭಾರತಿ, ಸಾಧ್ವಿ ನಿರಂಜನ್ ಕೂಡ ಪರಿವರ್ತನಾ ಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ. ಅಂತಿಮವಾಗಿ ಜನವರಿ 28ರಂದು ಬೆಂಗಳೂರಲ್ಲಿ ಭರ್ಜರಿ ರ್ಯಾಲಿ ಮೂಲಕ ಯಾತ್ರೆ ಅಂತ್ಯಗೊಳ್ಳಲಿದೆ. ಈ ಬೃಹತ್ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಲಿದ್ದು ಅಧಿಕೃತವಾಗಿ ಚುನಾವಣಾ ರಣಕಹಳೆ ಊದಲಿದ್ದಾರೆ. ಇನ್ನು ಬಿಜೆಪಿ ಯಾತ್ರೆ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ತುಮಕೂರು ಬೆಂಗಳೂರು ರಸ್ತೆ ನಾಳೆ ಬ್ಯುಸಿ ಇರಲಿದ್ದು ಟ್ರಾಫಿಕ್ ಕಿರಿಕಿರಿ ಇರುತ್ತೆ. ಹಾಗಾಗಿ ಈ ರಸ್ತೆಯಲ್ಲಿ ಸಂಚಾರ ಮಾಡುವವರು ಸ್ವಲ್ಪ ಎಚ್ಚರ ವಹಿಸಬೇಕು. ಎಸ್, ಪರಿವರ್ತನಾ ಯಾತ್ರೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲನೆ ಸಿಗಲಿದೆ. ಸೊ ಈ ಕುರಿತಂತೆ ಲೈವ್ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ರವೀಶ್, ಇವಾಗ ಪರಿವರ್ತನಾ ಯಾತ್ರೆಯ ಚಾಲನೆಗೆ ಏನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ಯಾರ್ಯಾರು ಬರ್ತಾರೆ ಇವತ್ತು? ಸಭಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಪರಿವರ್ತನಾ ರ್ಯಾಲಿಗೆ ಚಾಲನೆ ಸಿಗುತ್ತೆ. ಸುಮಾರು 11 ಅಥವಾ 11:30 ಅಮಿತ್ ಶಾ ಅವರ ಒಂದು ನೇತೃತ್ವದಲ್ಲಿ ಒಂದು ಪರಿವರ್ತನಾ ರ್ಯಾಲಿಗೆ ಚಾಲನೆ ಸಿಗುತ್ತೆ. ಅಂದರೆ ಕೇಂದ್ರದ ಘಟಾನುಘಟಿ ನಾಯಕರುಗಳು ಕೂಡ ಭಾಗವಹಿಸ್ತಾರೆ. ಅಂದರೆ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿಯಾಗಿರ್ತಕ್ಕಂಥ ಜಾವಡೇಕರ್ ಅವರಾಗಿರ್ಬೋದು, ಅದ್ರ ಜೊತೆಗೆ ಪಿಯೂಷ್ ಗೋಯಲ್ ಆಗಿರ್ಬೋದು, ಎಲ್ಲ ಕೂಡ ಕೇಂದ್ರ ಸಚಿವರು ಕೂಡ ಭಾಗವಹಿಸ್ತಾರೆ. ಅದ್ರ ಜೊತೆಗೆ ರಾಜ್ಯ ನಾಯಕರೆಲ್ಲರೂ ಕೂಡ ಭಾಗವಹಿಸ್ತಾರೆ. ಆದರೆ ಪ್ರಮುಖವಾಗಿ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಈ ಒಂದು ಪರಿವರ್ತನಾ ರ್ಯಾಲಿಗೆ ಚಾಲನೆ ಸಿಗುತ್ತೆ. ಅವರ ನೇತೃತ್ವದಲ್ಲಿ ಸಂಚಾರ ಮಾಡುತ್ತೆ. ಅಂದರೆ ಒಟ್ಟು 75 ದಿನಗಳ ಕಾಲ ಸುಮಾರು 10,000ಕ್ಕೂ ಹೆಚ್ಚು ಕಿಲೋಮೀಟರ್ ಒಂದು ಪರಿವರ್ತನಾ ರ್ಯಾಲಿ ಸಂಚಾರ ಮಾಡಲಿದೆ. ಇದಕ್ಕಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯು ಕೂಡ ನಡೆದಿದೆ ರಾಜ್ಯ ಬಿಜೆಪಿ ಘಟಕದ ವತಿಯಿಂದ. ಅಂದರೆ ಪ್ರಮುಖವಾಗಿ ಈ ಒಂದು ರಾಜ್ಯ ಕಾಂಗ್ರೆಸ್ನ ವಿರುದ್ಧ ಹೋರಾಟ, ಜೊತೆಗೆ ಬಿಜೆಪಿಯನ್ನು ಬಲಗೊಳಿಸುವ ಪರಿವರ್ತನಾ ರ್ಯಾಲಿಯನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಆಗಾಗ್ಗೆ ಮಧ್ಯೆ ಕೇಂದ್ರ ನಾಯಕರು ಕೂಡ ಬಂದು ಹೋಗ್ತಾರೆ. ಅಂದರೆ ಬೇರೆ ಬೇರೆ ರಾಜ್ಯಗಳ ಬಿಜೆಪಿಯ ಒಂದು ಸಿಎಂಗಳಾಗಿರ್ಬೋದು, ಅಂದರೆ ಯೋಗಿ ಆದಿತ್ಯನಾಥ್ ಅವರಿಂದ ಹಿಡಿದು ಎಲ್ಲ ಸಿಎಂಗಳು ಕೂಡ ಈ ಒಂದು ಪರಿವರ್ತನಾ ರ್ಯಾಲಿಗೆ ಬರ್ತಾರೆ. ಅದರ ಜೊತೆಗೆ ಆ ಒಂದು ಕೇಂದ್ರ ಸಚಿವರ ದಂಡು ಕೂಡ ಬರ್ತಾರೆ. ಈಗಾಗಲೇ ಕೂಡ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ನಾಯಕರು ಹೋಗಬೇಕು ಅನ್ನೋದು ಕೂಡ
ಫಿಕ್ಸ್ ಆಗಿದೆ. ಅಂದ್ರೆ ಪ್ರಮುಖವಾಗಿ ಒಂದು ಜನ ರಕ್ಷಾ ಯಾತ್ರೆಯ ಒಂದು ಮಾದರಿಯಲ್ಲಿ ಈ ಒಂದು ಪರಿವರ್ತನಾ ರ್ಯಾಲಿ ನಡೀತಾ ಇದೆ. ಹಾಗಾಗಿ ಅಮಿತ್ ಶಾ ಅವರು ಸುಮಾರು 11:30ಗೆ ಒಂದು ಚಾಲನೆಯನ್ನು ಕೂಡ ಕೊಡ್ತಾರೆ ಸಭಾ. ಓಕೆ, ನೀವಿರುವಂತ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಕಟೌಟ್ಸ್ಗಳು ಕಾಣ್ತಾ ಇದೆ ರವೀಶ್, ಆ ಸ್ಥಳವನ್ನ ಒಮ್ಮೆ ತೋರಿಸ್ಬಿಡಿ. ಸಭಾ ಇಲ್ಲಿ ಆ ಒಂದು ತಾಂತ್ರಿಕ ಕಾರಣಗಳಿಂದ ಅದನ್ನ ಪೂರ್ಣ ಪ್ರಮಾಣದಲ್ಲಿ ತೋರ್ಸಕ್ ಆಗ್ತಾ ಇಲ್ಲ, ಯಾಕಂದ್ರೆ ಇಲ್ಲಿ ಪೊಲೀಸರು ಬ್ಯಾರಿಕೇಡ್ಗಳನ್ನು ಕೂಡ ಹಾಕಲಾಗಿದೆ. ಹಾಗಾಗಿ ಆ ಒಂದು ಅಪ್ಡೇಟ್ಸ್ ಅನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಒಟ್ಟಾರೆಯಾಗಿ ಒಂದು ಅಂತಾರಾಷ್ಟ್ರೀಯ ಒಂದು ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳ ಆ ಒಂದು ಅಪ್ಡೇಟ್ ಅನ್ನು ಕೂಡ ನಿಮ್ಗೆ ಕೊಡ್ತೀವಿ ಸಭಾ. ಓಕೆ ರವೀಶ್, ಸುಮಾರು ಎಷ್ಟು ಜನ ಇವತ್ತಿನ ಈ ಚಾಲನೆ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂತಹ ಸಾಧ್ಯತೆ ಇದೆ? ಸಭಾ 3 ಲಕ್ಷ ಜನರ ನಿರೀಕ್ಷೆಯನ್ನ ರಾಜ್ಯ ಬಿಜೆಪಿ ಹೊಂದಿದೆ. ಅಂದ್ರೆ ಪ್ರತಿ ಬೂತಿನ 27,000 ಬೂತ್ ಇದೆ. ಈ ಒಂದು 27,000 ಬೂತಿಂದ ಪ್ರತಿ ಬೂತ್ನಿಂದ 6 ಜನರ ಕಾರ್ಯಕರ್ತರೊಂದಿಗೆ ಬರೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಈಗ ಒಂದು 17 ಜಿಲ್ಲೆಗಳಿಂದ ಒಂದು 27,000 ಬೂತ್ಗಳಿಂದ ಕಾರ್ಯಕರ್ತರನ್ನ ಕರೆತರೋದಕ್ಕೆ ಈಗಾಗಲೇ ಬಿಜೆಪಿ ಪ್ಲಾನ್ ಮಾಡಿದೆ. ಹಾಗಾಗಿ 1 ಲಕ್ಷ ಬೈಕ್ ಒಂದು ಆಗಮಿಸುವ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಬಿಜೆಪಿ. ಸುಮಾರು ಒಟ್ಟಾರೆಯಾಗಿ 3 ಲಕ್ಷ ಕಾರ್ಯಕರ್ತರು ಒಂದು ಭಾಗವಹಿಸುವುದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಈಗಾಗಲೇ ಎಲ್ಲಾ ರೀತಿಯಲ್ಲೂ ಕೂಡ ಒಂದು ಸಜ್ಜಾಗಿದ್ದಾರೆ. ಹಾಗಾಗಿ 3 ಲಕ್ಷ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಹಾಗಾಗಿ 11:30ರಷ್ಟೊತ್ತಿಗೆ ಈ ಒಂದು ಜನರು ಬಂದು ಜಮಾಯಿಸುವಂತಹ ಸಾಧ್ಯತೆ ಇದೆ. ಇನ್ನು ಕೂಡ ಈಗಷ್ಟೇ ಆ ಒಂದು ಎಲ್ಲಾ ಕಾರ್ಯಕರ್ತರು ಒಂದು ಆಗಮಿಸ್ತಾ ಇದ್ದಾರೆ ಸಭಾ. ಈಗಾಗಲೇ ನೆಲಮಂಗಲ ಮತ್ತೆ ಈ ಸುತ್ತಮುತ್ತಲ ಇರತಕ್ಕಂತಹ ಒಂದು ಪ್ರದೇಶಗಳಿಂದ ಮಾತ್ರ ಒಂದು ಬೈಕ್ ರ್ಯಾಲಿ ಬಂದಿದೆ ಸಭಾ. ಓಕೆ, ಪರಿವರ್ತನಾ ಯಾತ್ರೆಗೆ ಚಾಲನೆ ಸಿಕ್ಕ ನಂತರ ಸುಮಾರು ಎಷ್ಟೊತ್ತಿಗೆ ಈ ಯಾತ್ರೆ ಪ್ರಾರಂಭವಾಗುತ್ತೆ ರವೀಶ್? ಹನ್ನೊಂದು 30ರಷ್ಟೊತ್ತಿಗೆ ಅಮಿತ್ ಶಾ ಅವರು ಒಂದು ಚಾಲನೆಯನ್ನು ಕೂಡ ನೀಡ್ತಾರೆ. ಈಗ 11:30ರಷ್ಟೊತ್ತಿಗೆ ಅಮಿತ್ ಶಾ ಅವರು ಚಾಲನೆಯನ್ನು ಕೂಡ ಕೊಡ್ತಾರೆ. ಅಂದ್ರೆ ಪ್ರಮುಖವಾಗಿ ಆ ಚಾಲನೆಯನ್ನು ಕೊಟ್ಟ ತಕ್ಷಣ 2 ಗಂಟೆಗಳ ಕಾಲ ಒಂದು ಸಭಾ ಕಾರ್ಯಕ್ರಮ ನಡೆಯುತ್ತೆ. ಸಭಾ ಕಾರ್ಯಕ್ರಮ ಆದ ಬಳಿಕ ಭೋಜನ ಕಾರ್ಯಕ್ರಮ ಇರುತ್ತೆ. ಆ ಬಳಿಕ ಆ ಒಂದು ಪರಿವರ್ತನಾ ಯಾತ್ರೆ ಹೊರಡುತ್ತೆ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ. ಅದಕ್ಕೂ ಕೂಡ ಅಮಿತ್ ಶಾ ಅವರೇ ಚಾಲನೆಯನ್ನು ಕೊಟ್ಟು ಹೋಗ್ತಾರೆ. ಅಂದ್ರೆ ಆ ಒಂದು ಪರಿವರ್ತನಾ ಯಾತ್ರೆಯ ಒಂದು ರಥ ಆ ಒಂದು ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಿಂದ ಹೊರಡುತ್ತೆ. ಅಲ್ಲಿಂದ ಹೊರಟ ಬಳಿಕ ಅದು ಕುಣಿಗಲ್ಲನ್ನು ತಲುಪುತ್ತೆ ಸಂಜೆ 5 ಗಂಟೆಗೆ. ಕುಣಿಗಲಲ್ಲಿ ಆ ಒಂದು ಸಾರ್ವಜನಿಕ ಭಾಷಣವನ್ನು ಮುಗಿಸಿ ಇವತ್ತು ಅಲ್ಲೇ ವಾಸ್ತವ್ಯವನ್ನು ಕೂಡ ಹೂಡ್ತಾರೆ. ಆ ಬಳಿಕ ನಾಳೆ ಆ ಒಂದು ತುಮಕೂರು ಜಿಲ್ಲಾ ಪ್ರವಾಸವನ್ನು ಕೂಡ ಆ ಒಂದು ಪರಿವರ್ತನಾ ಯಾತ್ರೆ ಒಂದು ಸಂಚಾರ ಮಾಡುತ್ತೆ ಸಭಾ. ಓಕೆ, ನೀವೇ ಹೇಳಿದ್ರಿ ರವೀಶ್, ಸುಮಾರು 3 ಲಕ್ಷ ಕಾರ್ಯಕರ್ತರು ಇವತ್ತಿನ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಸೊ ಅವ್ರಿಗೋಸ್ಕರ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ ಅಲ್ಲಿ? ವಾಸ್ತವ್ಯದ ಕಡೆ ಏನೆಲ್ಲ ಮಾಡಬೇಕು ಎಲ್ಲಾ ಕಡೆಯೂ ಕೂಡ ನಡೀತಾ ಇದೆ. ಈಗ ನಾವು ನೋಡ್ತಾ ಇರ್ಬೋದು ಪರಿವರ್ತನಾ ರ್ಯಾಲಿಯ ಒಂದು ಸ್ಥಳಕ್ಕೆ ಈ ಒಂದು ಬೈಕ್ ರ್ಯಾಲಿಯೂ ಕೂಡ ಬರ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಬೈಕ್ ರ್ಯಾಲಿಯಿಂದ ಈ ಒಂದು ಸುತ್ತಮುತ್ತಲ ಜನರು ಏನಿದ್ದಾರೆ ಆ ಒಂದು ಪ್ರದೇಶದ ಎಲ್ಲರೂ ಕೂಡ ಬೈಕ್ ರ್ಯಾಲಿಯಲ್ಲೂ ಕೂಡ ಬರ್ತಾ ಇದಾರೆ. ಈಗ ನೋಡ್ತಾ ಇರ್ಬೋದು ಈ ಒಂದು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದ ಮುಂಭಾಗದಲ್ಲಿ ಇದ್ದೀವಿ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಬೈಕ್ ರ್ಯಾಲಿಯಿಂದ ಬಂದಿರತಕ್ಕಂಥ ಎಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಆಗಮಿಸ್ತಾ ಇದ್ದಾರೆ. ಹಾಗಾಗಿಯೇ ಇಲ್ಲಿ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಏರ್ಪಡಿಸಲಾಗಿದೆ. ಅದರ ಜೊತೆಗೆ ಈ ಒಂದು ಪರಿವರ್ತನಾ ರ್ಯಾಲಿಯ ಒಂದು ಬೈಕ್ ರ್ಯಾಲಿಯಿಂದಾಗಿ ಆ ಒಂದು ತುಮಕೂರು ಮತ್ತು ಬೆಂಗಳೂರು ರಸ್ತೆಯಲ್ಲಿ ಸಾಕಷ್ಟು ಒಂದು ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆ ಈಗ ನೋಡ್ತಾ ಇರ್ಬೋದು. ಆರಂಭದಲ್ಲೇ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇವತ್ತು ಆ ಈ ಒಂದು ಭಾಗದಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಭಾಗದಲ್ಲಿ ಸಂಚರಿಸುವಂತಹ ಸಾರ್ವಜನಿಕರು ಕೂಡ ಆ ಒಂದು ಸಾಕಷ್ಟು ಎಚ್ಚರವನ್ನು ಕೂಡ ವಹಿಸಬೇಕಾಗುತ್ತೆ ಸಂಜೆ 1-4 ಗಂಟೆ ತನಕ ಸಭಾ. ಓಕೆ ರವೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ. ಇನ್ನು ಪರಿವರ್ತನಾ ಯಾತ್ರೆ ಹೈಲೈಟ್ಸ್ ಈ ರೀತಿಯಾಗಿದೆ ವೀಕ್ಷಕರೇ. ಬೆಳಗ್ಗೆ 11ಕ್ಕೆ ಬಿಜೆಪಿ ಪರಿವರ್ತನಾ ರ್ಯಾಲಿಗೆ ಬಿಜೆಪಿಯ ಚಾಣಾಕ್ಷ ಅಮಿತ್ ಶಾ ಚಾಲನೆ ಕೊಡ್ತಾರೆ. ದಿನಕ್ಕೆ ಕನಿಷ್ಠ ಅಂದ್ರೂ 100 ಕಿಲೋಮೀಟರ್ನಂತೆ 75 ದಿನದಲ್ಲಿ 11,000 ಕಿಲೋಮೀಟರ್ ಈ ಯಾತ್ರೆ ನಡೆಯುತ್ತೆ. 1 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರಿಂದ ನಿಗದಿತ ಸ್ಥಳದಿಂದ ಬೈಕ್ ಯಾತ್ರೆ ಆಗುತ್ತೆ. ಸಮಾವೇಶಕ್ಕೆ 17 ಜಿಲ್ಲೆಗಳ 27,000 ಬೂತ್ಗಳಿಂದ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. ಇನ್ನು ಡಿಸೆಂಬರ್ 21ರಂದು ಹುಬ್ಬಳ್ಳಿಯಲ್ಲಿ ಬೃಹತ್ ಸಮಾವೇಶ ನಡೆಯುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಬರುವಂತಹ ಸಾಧ್ಯತೆಗಳಿವೆ. ಇನ್ನು ಕೊಡಗಿನಲ್ಲಿ ಟಿಪ್ಪು ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಪರಿವರ್ತನಾ ಯಾತ್ರೆಗೆ ಅನುಮತಿಯನ್ನ ನಿರಾಕರಿಸಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ ಟಿಪ್ಪು ಜಯಂತಿಯಲ್ಲಿ ಏನೆಲ್ಲ ಆಯಿತು ಅಂತ ನಿಮಗೆ ಗೊತ್ತೇ ಇದೆ. ಇನ್ನು ನವೆಂಬರ್ 10, 11, 12 ಮತ್ತು 13ರಂದು ಮಂಗಳೂರಲ್ಲಿ ಯಾತ್ರೆ ಆಗುತ್ತೆ. ಅಲ್ಲೇ ಕೋರ್ ಕಮಿಟಿ ಸಭೆ ಕೂಡ ನಡೆಯುತ್ತೆ. ಜನವರಿ 18, 2018ರಂದು ಉಡುಪಿ ಅಷ್ಟಮಠ ಪರ್ಯಾಯದಲ್ಲಿ ಬಿಜೆಪಿಯ ಮುಖಂಡರು ಭಾಗಿಯಾಗ್ತಾರೆ.
ಜನವರಿ 25, 2018 ಮೈಸೂರಿನಲ್ಲಿ ಬೃಹತ್ ರ್ಯಾಲಿ ಮತ್ತು ಸಮಾವೇಶ ನಡೆಸಲಾಗುತ್ತೆ. 224 ಕ್ಷೇತ್ರದಲ್ಲಿ ಯಾತ್ರೆ ಮುಗಿಸಿದ ಜನವರಿ 28, 2018 ಬೆಂಗಳೂರಲ್ಲಿ ಒಂದು ಬೃಹತ್ ಸಮಾವೇಶ ಸಮಾರಂಭ ನಡೆಯುತ್ತೆ. ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುತ್ತಾರೆ.